ಕಾಂಗ್ರೆಸ್ನವರು ಹೋದ ಕಡೆ ಜನರು ಸೇರ್ತಿಲ್ಲ, ಜನರು ಸೇರಿದ್ದಕ್ಕೆ ಕಾಂಗ್ರೆಸ್ನವರು ಜಾಹೀರಾತು ನೀಡುತ್ತಿದ್ದಾರೆ. ಬೆಂಗಳೂರಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನವರು ಹೋದ ಕಡೆ ಜನರು ಸೇರ್ತಿಲ್ಲ, ಜನ ಸೇರದ್ದಕ್ಕೆ ಕಾಂಗ್ರೆಸ್ನವರು ಜಾಹೀರಾತು ನೀಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಪೊಳ್ಳು ಭರವಸೆ ನೀಡುವ ಜಾಹೀರಾತು ಯಾರು ನಂಬಲ್ಲ. ಇಡೀ ದೇಶದಲ್ಲಿ ಮೋದಿ ವಾತಾವರಣ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸೀಟು ಗೆಲ್ಲಲ್ಲ. ಬೆಂಗಳೂರಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನು ನೀಡಿರುವಂಥದ್ದು, ಇಡೀ ದೇಶದಲ್ಲಿ ಮೋದಿ ಹವಾ ಇದೆ, ಮೋದಿ ವಾತಾವರಣ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಈ ಬಾರಿ ಒಂದು ಸೀಟು ಕೂಡ ಗೆಲ್ಲಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಬಿಎಸ್ ಯಡಿಯೂರಪ್ಪ. ಕಾಂಗ್ರೆಸ್ನವರು ಎಲ್ಲಿ ಹೋಗ್ತಾರೋ, ಯಾವ ಪ್ರಚಾರಕ್ಕೆ ಹೋಗ್ತಾರೋ, ಅಲ್ಲೆಲ್ಲ ಜನರೇ ಸೇರ್ತಾ ಇಲ್ಲ. ಏನೇ ಸಮಾವೇಶ ಮಾಡಲಿ, ಏನೇ ಮಾಡಿದರೂ ಕೂಡ ಜನ ಅವರ ಹತ್ರ ತಿರುಗಿ ನೋಡ್ತಾ ಇಲ್ಲ. ಜನ ಸೇರದೇ ಇರೋದಕ್ಕೆ ಇವರು ಜಾಹೀರಾತುಗಳತ್ತ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಇವರು ಕೊಡುವಂತಹ ಸುಳ್ಳು ಪೊಳ್ಳು ಜಾಹೀರಾತುಗಳನ್ನು ಜನರು ನಂಬಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಒಂದು ಸೀಟು ಕೂಡ ಗೆಲ್ಲಲ್ಲ ಕಾಂಗ್ರೆಸ್ನವರು. ಎತ್ತ ಹೋದರೂ ಕೂಡ ಈಗ ಮೋದಿ ಹವಾನೇ ಹೆಚ್ಚು ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಅಧಿಕಾರ ಇದೆ, ಸರ್ಕಾರ ಇದೆ, ಜನ ಅವ್ರ ಹೋದ ಕಡೆ ಸೇರ್ತಾ ಇಲ್ಲ. ಹೀಗಾಗಿ ಈ ಜಾಹೀರಾತುಗಳ ಮೂಲಕ ಏನಾದರೂ ಜನರ ಮನವನ್ನು ಒಲಿಸ್ಬೋದು ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ನಾನು ನಿಮ್ಗೆ ಹೇಳ್ತೇನೆ, ಯಾವ ಜಾಹೀರಾತುಗಳು ಸತ್ಯಕ್ಕೆ ದೂರವಾಗಿರುವಂಥ ಪೊಳ್ಳು ಭರವಸೆಗಳನ್ನ ಕೂಡಿರುವಂಥ ಜನವಿರೋಧಿ ಒಂದು ಆಡಳಿತ ನಡೆಸ್ತಾ ಇರುವಂಥ ಈ ಸರ್ಕಾರದ ಜಾಹೀರಾತುಗಳಿಗೆ ಯಾವ ರೀತಿಯ ಮನ್ನಣೆಯನ್ನು ಸಹ ಜನ ಕೊಡೋದಿಲ್ಲ. ನಾನು ಈಗ ಹೇಳ್ತಾ ಇಲ್ಲ, ನಾನು ಚುನಾವಣೆ ಆದಮೇಲೆ ಮತ್ತೆ ನಾವು ನೀವು ಸೇರೋಣ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಈ ಜಾಹೀರಾತುಗಳು, ಈ ರಾಜಕೀಯ ದೊಂಬರಾಟ ಯಾವ ರೀತಿ ಜನ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಧಿಕಾರ